ರಶ್ಮಿ, ಏದುಸಿರು ನಿಲ್ಲಿಸಿ. ಅದೇನ್ ಹೇಳಮ್ಮ? ಸಾಹುಕಾರೆ, ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಕಿಡ್ನಿ ಆಪರೇಷನ್ ಹಣ ಬೇಕು. ಹಣ ಬೇಕು ಅಂದ್ರೆ ಹಾಗೆ ಸಿಗುತ್ತೆ. ನಮ್ಮ ತಾವು ದೊಡ್ಡ ಮನಸ್ಸು ಮಾಡ್ಬೇಕು. ದೊಡ್ಡ ಮನಸ್ಸು ಮಾಡೋಣ ಅಂದ್ರೆ ನಿನ್ ತಂದೆಗೆ ಆಸ್ತಿನೂ ಇಲ್ಲ, ನಿನ್ ಕಿವಿ ಕೊರಳು ಕೈಯೆಲ್ಲ ಖಾಲಿಯಾಗಿದೆ, ಅಡ ಇಡೋದಿಕ್ಕೆ ಏನಾದ್ರು ಇಟ್ಟಿದೇನಮ್ಮ? ಈ ನಿನ್ ಕಣ್ಣೀರಿಗೆ ಬೆಲೆ ಇಲ್ಲಮ್ಮ. ಕಣ್ಣೀರಿನ ಅಡ ಇಟ್ಕೊಂಡು ದುಡ್ಡು ಕೊಡಕ್ಕಾಗಲ್ಲಮ್ಮ. ಏನಮ್ಮ ರಶ್ಮಿ, ದುಡ್ಡು ರಣಿನಾ? ನಮ್ಮ ಅಣ್ಣಂದಿರೋ ಅಕ್ಕ ಎಲ್ರೂ ಕೈ ಬಿಟ್ಬಿಟ್ರು. ನಿಮಗೆ ಕಾಲಿಗೆ ಬೀಳ್ತೀನಿ. ನಮ್ಮ ತಂದೆನ ಉಳಿಸ್ಕೊಡಿ, ನಾವು ಸಾಯೋವರೆಗೂ ನಿಮ್ಮನೆ ಆಳಾಗಿ ದುಡಿತೀವಿ. ಅವ್ರು ಬಿಟ್ರೆ ನಮಗೆ ಬೇರೆ ಯಾರು ಗತಿ ಇಲ್ಲ. ನನ್ನ ತಾಯಿಗೆ ಕ್ಯಾನ್ಸರ್ ಆಪರೇಷನ್ಗೆ ಹಣ ಇಲ್ಲ, ಅದಕ್ಕೆ ನನ್ನ ಕಿಡ್ನಿ ಕೊಟ್ಟು ಆ ಹಣದಲ್ಲಿ ಆಪರೇಷನ್ ಮಾಡಿಸೋಣ ಅಂತಿದ್ದೆ. ಆದ್ರೀಗ ನನ್ನ ಕ್ಷಮಿಸಮ್ಮ. ನಾನು ಕಿಡ್ನಿ ಕೊಡ್ತೀನಿ, ನಮ್ಮ ತಂದೆ ಪ್ರಾಣ ಉಳಿಸ್ಕೊಡಿ, ನಮ್ಮ ತಂದೆ ಪ್ರಾಣ ಉಳಿಸ್ಕೊಡಿ. ಅಕ್ಕ ಅಕ್ಕ, ಅಮ್ಮ ಕರೀತಿದ್ದಾರೆ, ಅಪ್ಪ ಹೇಗೆ ಕಾಡ್ತಿದ್ದಾರೆ ಅಕ್ಕ, ಬೇಗ ಬರ್ಬೇಕಂತ ಅಕ್ಕ. ಅಯ್ಯೋ, ಏನಾಗ್ತಿದೆ? ನಾನು ಇಲ್ಲಪ್ಪ, ಡಾಕ್ಟರ್ ಹೇಳಿದ್ದಾರೆ ನಿಮ್ಗೇನೂ ಆಗಲ್ವಂತೆ. ನನ್ ಕಿಡ್ನಿ ಕೊಟ್ಟು ನಾನ್ ನಿಮ್ಮನ್ನ ಬದುಕಿಸ್ಕೊತೀನಿ. ಆ ಕೆಲ್ಸ ಮಾಡಬೇಡಮ್ಮ, ನೀನು ಬಾಳಿ ಬದುಕ್ಬೇಕಾದೋಳಮ್ಮ. ನಿಮ್ಗಿಂತ ನನ್ ಕಿಡ್ನಿ ದೊಡ್ಡದಲ್ಲಪ್ಪ. ರಶ್ಮಿ, ನಿಮ್ಗೆಲ್ಲ ಮೋಸ ಮಾಡ್ಬಿಟ್ಟಮ್ಮ, ಲಕ್ಷ್ಮಿಗೂ ಅನ್ಯಾಯ ಮಾಡ್ಬಿಟ್ಟೆ. ನನ್ನಿಂದ ನಿಮ್ಗೆ ಯಾರಿಗೂ ಸುಖ ಸಿಗ್ಲಿಲ್ಲಮ್ಮ, ಸುಖ ಸಿಗ್ಲಿಲ್ಲ. ಮೊದಲನೇ ಹೆಂಡತಿ ಸತ್ತ ಮೇಲೆ ಎರಡನೇ ಮದುವೆ ಆಗ್ಬಾರ್ದಾಗಿತ್ತು. ಏನೇನ ಮಾತಾಡಿ ಮಾಯಸ ಮಾಡ್ಕೋಬಿಡಿದ್ರಿ ರಶ್ಮಿ? ನನಗೆ ಉಳಿದಿರೋದು ಇನ್ನು ಕೆಲವೇ ಕೆಲವು ಕ್ಷಣಗಳಮ್ಮ. ನಾನು ಸತ್ತ ಮೇಲೆ ನನಗೆ ಯಾರು ಇಲ್ಲ ಅನ್ಕೋಬೇಡಮ್ಮ. ನಮ್ಮವನೇ ಆದ ಜಯಣ್ಣ ಹತ್ರ ಹೋಗು, ಅವನು ಏನಾದರೂ ಸಹಾಯ ಮಾಡ್ತಾನೆ. ನಿನ್ನ ತಾಯಿ, ತಮ್ಮ, ತಂಗಿ ಇವನು ಸಾಕೋ ಜವಾಬ್ದಾರಿನ ನಿನಗೆ ವಹಿಸಿ ಹೋಗ್ತಿದ್ದೀನಮ್ಮ. ಈ ಸಂಸಾರ ದಡ ಸೇರಿಸೋ ಭಾರ ನಿನ್ನ ಮೇಲಿದೆಯಮ್ಮ, ನಿನ್ನ ಮೇಲಿದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ನ ಮಗನಾಗಿ ಹುಟ್ಟಿ ಈ ಋಣ ತೀರಿಸ್ತೀನಮ್ಮ, ತೀರಿಸ್ತೀನಿ. ಏನಾದ್ರಿ? ಅಪ್ಪ.